ಸನ್ನೆ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಶಿವಸೂರ್ಯ ಅವರಿಗೆ ಸಪೋರ್ಟ್ ಮಾಡಿ. ಏಪ್ರಿಲ್ 1st ನಾವು ಮಹಾರಾಷ್ಟ್ರದಲ್ಲಿದ್ವಿ. ಅವತ್ತು ವಿಷ್ಣು ಸರ್ಗೊಂದು ಫೋನ್ ಬಂತು. ಅವತ್ತು ಎಷ್ಟೋರು ಖುಷಿಯಾಗಿ ನಮ್ಮ ಜೊತೆಲ್ಲ ಎಷ್ಟು ಕುಂದಾಡ್ಬಿಟ್ರು ಅಂದರೆ ಒಂದು ಸಣ್ಣ ಮಗು ಥರ ಕುಂದಾಡ್ಬಿಟ್ರು. ಎಲ್ಲ ಐಟಮ್ ತೊಗೊಂಡು ಬಂದು ಬೀಚಲ್ಲಿ ಕುತ್ಕೊಂಡು ಅವ್ರನ್ನೂ ಎಳ್ಕೊಂಡು ಬಂದು ಕೂರಿಸ್ಕೊಂಡು ಡ್ಯಾನ್ಸ್ ಮಾಡಿಸಿ ಚೆನ್ನಾಗಿ ಪಾರ್ಟಿನ ಎಂಜಾಯ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮನೆ ಮಗಳು ಕಮಲ ಮಾತಾಡ್ತಿದ್ದೀನಿ. ನಾನು ಬಂದಿದ್ದು ಸಿನಿಮಾ ಇಂಡಸ್ಟ್ರಿಗೆ ಕಿಂದರಜೋಗಿ ಅನ್ನೋ ಒಂದು ಸಿನಿಮಾ ಮೂಲಕ. ಆವಾಗ ನನಗೆ ನನ್ನ ಚೈಲ್ಡ್ ಆರ್ಟಿಸ್ಟು. ಸೊ ಅದಾದ ಮೇಲೆ ಮನೆಯಲ್ಲಿ ಸ್ವಲ್ಪ ಎಜುಕೇಷನ್ ಎಲ್ಲ ಹಾಳಾಗುತ್ತೆ ಅಂಥೇಳಿ ಅಪ್ಪ ಬೇಡ ಅಂತ ಹೇಳ್ತಿದ್ರು. ಅಮ್ಮ ಸಿನಿಮಾ ಟಚ್ಚಲ್ಲಿ ಇದ್ದಿದ್ದು ಒಂದೇ ಕಾರಣಕ್ಕೋಸ್ಕರ ನನ್ನನ್ನು ಇಲ್ಲ ನನ್ನ ಮಗಳನ್ನ ಹೀರೋಯಿನ್ ಮಾಡಬೇಕು, ನಾವೆಲ್ಲ ಸಿನಿಮಾದಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು ಅಂತ ಅವ್ರು ಆಸೆ ಪಡ್ತಿದ್ರು. ಸೊ ಹೀಗಾಗಿ ನನಗೆ ಸಿನಿಮಾ ಕಾಂಟ್ಯಾಕ್ಟು ಬಿಟ್ಟು ಹೋಗಲಿಲ್ಲ. ಎಸ್ ಎಲ್ ಸಿ ಮುಗಿಸ್ತಿದ್ದಂಗೆ ಮತ್ತೆ ಇಂಡಸ್ಟ್ರಿ, ಮತ್ತು ಇಂಡಸ್ಟ್ರಿಗೆ ಬಂದ ತಕ್ಷಣ ಸಿಕ್ಕಂಥ ಒಂದು ಸಿನಿಮಾ ಕೃಷ್ಣಾರ್ಜುನ. ಕೃಷ್ಣಾರ್ಜುನ ಸಿನಿಮಾದಲ್ಲಿ ಬಿ ಸಿ ಪಾಟೀಲ್ ಅವರು, ಗಜಲ್ ಖಾನು ಇಬ್ಬರು ಹೀರೋಗಳಿದ್ದರು. ನನಗೆ ಅವ್ರ ತಂಗಿ ಪಾತ್ರ ಸಿಕ್ತು. ಆ ಪಾತ್ರಕ್ಕೆ ಜೋಸೆಮ್ಮನ್ ಅವರು ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ ಅಂತ ನಮ್ಮ ತಾಯಿಗೆ ಹೇಳಿದ್ರು. ಸಿನಿಮಾ ಪೂಜೆ ಎಲ್ಲ ಆಗೋಗಿತ್ತು, ಬೇರೆ ತಂಗಿರೋಳಿಗೆ ಬೇರೆಯವರು ಸೆಲೆಕ್ಟ್ ಆಗಿಬಿಟ್ಟಿದ್ರು. ನಾನೇನು ಮಾಡಿದೆ, ಬೇರೆಯವ್ರು ಸೆಲೆಕ್ಟ್ ಆಗಿದ್ದಾರೆ, ನಾವ್ಯಾಕಮ್ಮ ಹೋಗಬೇಕು, ಬೇಡ ಬಿಡು, ಏ ಇಲ್ಲ ಇಲ್ಲ ನಿನ್ನ ನೋಡಿದಾರಂತೆ ಅವ್ರು ಯಾವುದೋ ಪೂಜೆನ, ನೀನು ಬಾ ಅಂತ. ಆಮೇಲೆ ಹೋದೆ. ಹೋದಾಗ ಏ ಇಲ್ಲ ಇಲ್ಲ ಆ ಹುಡುಗಿಗಿಂತ ಈ ಹುಡುಗಿನೇ ಚೆನ್ನಾಗಿದೆ, ಸೊ ಇವಳನ್ನ ಮಾಡೋಣ ತಂಗಿ ರೋಲು ಅಂಥೇಳಿ ಆ ಹುಡುಗಿನ ಕ್ಯಾನ್ಸಲ್ ಮಾಡಿ ನನ್ನನ್ನು ಆ ರೋಲ್ಗೆ ಹಾಕ್ಕೊಂಡ್ರು. ಇವನು ದೊಡ್ಡ ದೊಡ್ಡ ಕಲಾವಿದ್ರು. ಆ ಸಿನಿಮಾ ಅನುಭವ ಹೇಳಬೇಕು ಅಂದರೆ ತುಂಬ ದೊಡ್ಡದಾಗತ್ತದು. ಸೊ ಗಿರಿಜಾ ಲೋಕೇಶ್ ಅವರಿದ್ದರು, ಲೋಕೇಶ್ ಅವರಿದ್ದರು, ಮತ್ತು ಡಿಂಗ್ರಿ ಅವರು, ಉಮೇಶ್ ಅಂಕಲ್ಲು, ತುಂಬ ದೊಡ್ಡ ದೊಡ್ಡ ಕಾಮಿಡಿ ಆರ್ಟಿಸ್ಟು, ದೊಡ್ಡ ಡೈರೆಕ್ಟ್ ಹತ್ರ ಒಂದು ಕೆಲಸ ಮಾಡುವಂಥ ಒಂದು ಅವಕಾಶ. ಸೊ ಆ ಸಿನಿಮಾ ಆಗ್ತಿದ್ದಂಗೆ ಹಲವಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದೆ. ರವಿಚಂದ್ರನ್ ಅವ್ರದ್ದು ಮಾಂಗಲ್ಯಂ ತಂತು ನಾನೇನ, ಕಲಾವಿದ ಸ್ನೇಹ ಹಂಗೆ ಆ ಜರ್ನಿ ಹಂಗೆ ನಡೀತಾ ಹೋಯಿತು. ಸೊ ಅದಾದಮೇಲೆ 2000 ವಟಾರ ಅಂತ ಸೀರಿಯಲ್ ಬಂತು. ವಟಾರ ಸೀರಿಯಲ್ಗಿಂತ ಮುಂಚೆ ದೂರದರ್ಶನದಲ್ಲಿ ಕೆಲಸ ಮಾಡಿದ್ದೆ, ಒಂದು 3 ಸೀರಿಯಲ್ಲೋ 4 ಸೀರಿಯಲ್ಲೋ ಮಾಡಿದ್ದೆ. ಅದು ದೂರದರ್ಶನ ಆ ಕಾಲಕ್ಕೇನು ಅಂತ ದೊಡ್ಡ ವಿಶೇಷ ಅಲ್ಲ. ಸೊ ಉದಯ ಟಿ ವಿ ಶುರುವಾದ ತಕ್ಷಣವೇ ವೀಕ್ಲಿ ಸೀರಿಯಲ್ ಒಂದು ಬರೋಕ್ಕೆ ಶುರುವಾಯಿತು, ಮಹಾನದಿ ಅಂತ. ಅದರಲ್ಲಿ ನಾನು ಋತು ಲೀಡ್ ರೋಲು, ಅವಳು ಒಂದು ಲಾಯರ್ ರೋಲ್ ಮಾಡಿದ್ಲು, ನಾನು ಒಂದು ಮೇನ್ ರೋಲ್ ಮಾಡ್ತಿದ್ದೆ. ಸೊ ಅದು ವೀಕ್ಲಿ ಮಂಗಳವಾರ ಮಂಗಳವಾರ ಬರ್ತಿತ್ತು, 7-8 ಗಂಟೆ 1 ಅವರು ಅಂದರೆ ಉದಯ ಟಿ ವಿ ಶುರುವಾದಾಗ ನಾನು ಹೇಳ್ತಿರೋದು. ಸೊ ಹೀಗಾಗಿ ಅದರಲ್ಲಿ ಪಾತ್ರ ಮಾಡಿದೆ. ಎಮ್ ಎಸ್ ರಾಜಶೇಖರ್ ಅವರು ಅದಕ್ಕೆ ಡೈರೆಕ್ಟ್ರು. ಸೊ ಅಲ್ಲಿಂದ ವಟಾರ ಅಂತ ಒಂದು ಸೀರಿಯಲ್ ಶುರುವಾಯಿತು. ಸೊ ಅಲ್ಲಿ ಆಡಿಷನ್ಗೋದೆ. ಆಡಿಷನ್ಗೋದಾಗ ಅದು ಹೇಳಿದ್ರೆ ನೀವೆಲ್ಲ ನಗ್ತೀರ. ನಾವು ಯಾಕೆಂದರೆ ಸೀರಿಯಲ್ ಕಮ್ಮಿ ಸಿನಿಮಾ ಜಾಸ್ತಿ ಮಾಡಿದ ಕಾರಣಕ್ಕೆ ಸೀರಿಯಲ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆಡಿಷನ್ಗೋದೆ, ನಮ್ಮ ಡೈರೆಕ್ಟ್ರೊಬ್ಬರು ಹೆಸರು ಬೇಡ ಯಾಕೆಂದರೆ ಬೇಜಾರು ಮಾಡ್ಕೋತಾರೆ, ಅವರು ಒಂದು ಸ್ಕ್ರಿಪ್ಟ್ ಕೊಟ್ಟರು. ಹೇಳ ಮಾ ಡೈಲಾಗು. ಹಾಂ ಸರ್ ಹೇಳ್ತೀನಿ. ಒಂದು ಪೇಜ್ ಪೂರ್ತಿ ಇದೆ ಡೈಲಾಗು, ಅದರಲ್ಲಿ ನನ್ನ ಕೋ ಆರ್ಟಿಸ್ಟು ಡೈಲಾಗ್ ಇದೆ, ಅವ್ರದ್ದು ನಾನೇ ಹೇಳಬೇಕಂತೆ, ನನ್ನ ಡೈಲಾಗು ನಾನೇ ಹೇಳಬೇಕಂತೆ. ಸೊ ಆಯಿತು. ಇಂಕು ಅವ್ರು ಕೂತಿದ್ರು, ಹೋದೆ. ಏನಮ್ಮ ಎಷ್ಟು ಸೀರಿಯಲ್ ಮಾಡಿದೆ? ಸರ್ ಸೀರಿಯಲ್ ಕಮ್ಮಿ, ನಾನು ಬಂದಿರೋದು ಸಿನಿಮಾಯಿಂದ. ಓ ಹೌದೌದಾ, ಸರಿ ಹೇಳು. ಹಾಂ ಡೈಲಾಗ್ ಹೇಳ್ತಾ ಹೋದೆ. ಏನಮ್ಮ 7ನೇ ಕ್ಲಾಸ್ ಹುಡುಗಿ ಪಾಠ ಹೇಳ್ದಂಗಿದೆ ನಿನ್ನ ಡೈಲಾಗು ಅಂಥೇಳಿ ನನ್ನನ್ನು ರೇಗಿಸಿ ಬೈದು ವಾಪಸ್ ಕಳಿಸಿದ್ರು. ಆಯಿತು ಸರ್ ಬರ್ತೀನಿ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ಸೆಲೆಕ್ಟ್ ಆಗಲಿಲ್ಲಲ್ಲ ನಾನು, ಆ ಬೇಜಾರಲ್ಲಿ ಹೊರಗೆ ಬಂದೆ. ಬಂದಾದಮೇಲೆ ಏನಾಯಿತು, 2 ದಿನ ಶೂಟಿಂಗ್ ಶುರುವಾಗಿ 2 ದಿನಕ್ಕೆ ನಮ್ಮ ಸಿವಿ ಮಂಜು ಅವರು ಮ್ಯಾನೇಜರು ಅವ್ರು ಫೋನ್ ಮಾಡಿದ್ರು. ನಾವಿದ್ದಿದ್ದಾಗ ದೊಮ್ಲೂರಲ್ಲಿ ನಮ್ಮ ಮನೆಯಿಂದ ಪಕ್ಕದ ರೋಡಲ್ಲಿ ಅವರಿದ್ದರು. ನಾನು ಅವ್ರ ಹತ್ರ ಬಂದು ಹೇಳಿದೆ, ನೀವು ಆಡಿಷನ್ ಕಳಿಸಿದ್ರಿ, ನಂಗೆ ಡೈರೆಕ್ಟ್ರು ಬೈದ್ಬಿಟ್ರು, ನಂಗೆ ತುಂಬ ಬೇಜಾರಾಗಿದೆ, ನಾನು ಬೇಡ ಬಿಡಿ ಸೀರಿಯಲ್ ಬೇಡ, ನಾನು ಸಿನಿಮಾನೇ ಮಾಡ್ಕೋತೀನಿ ಅಂಥೇಳಿ ಸರಿ ಬಂದುಬಿಟ್ಟೆ. ಬಂದಾದಮೇಲೆ ಅವ್ರಿಗೆ ಏನು ಅನ್ನಿಸ್ತಾನೋ ಗೊತ್ತಿಲ್ಲ, ತುಂಬ ಬೇಜಾರು ಮಾಡಿಕೊಂಡು, ಕಮಲ ಹಾಗೆಲ್ಲ ಈಗಲೇ ಇಷ್ಟೊಂದೆಲ್ಲ ಡಿಪ್ರೆಷನ್ ಮಾಡ್ಕೋಬಾರ್ದಮ್ಮ, ನಿಂಗಿನ್ನೂ ವಯಸ್ಸಿದೆ, ನೀನು ಚಿಕ್ಕೋಳು, ಇನ್ನೂ ಹೋಗ್ತಾ ಹೋಗ್ತಾ ಇವೆಲ್ಲ ಇರ್ತವೆ ಸಿನಿಮಾ ಇಂಡಸ್ಟ್ರಿ, ತಡ್ಕೊ ಅಂತೇಳಿ 2 ದಿನ ಆದಮೇಲೆ ಮತ್ತೆ ಫೋನ್ ಬಂತು. ಎಲ್ಲಿದ್ಯಾ? ಮನೇಲಿದ್ದೀನಿ ಸರ್.
ಸರಿ, ಒಂದೆರಡು ಜೊತೆ ಬಟ್ಟೆ ಹಾಕೋ ಬ್ಯಾಗ್ಗೆ, ನಾನು ಇಲ್ಲಿ ಬನ್ನರ್ಘಟ್ಟದಲ್ಲಿ ಇದ್ದೀನಿ, ಬೇಗ ಬಂದ್ಬಿಡು ಆಟೋನೋ ಬಸ್ಸೋ ಹಿಡ್ಕೊಂಡು. ಸರ್ ಇವಾಗ ಹೆಂಗೆ ಸರ್, ಇನ್ನೂ ರೆಡಿ ಆಗಿಲ್ಲ. ಇಲ್ಲ ಇಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ಬರಬೇಕಷ್ಟೆ. ಸರಿ ಆಯಿತು. ಓ ಅದೇ ಹೋಗ್ತಿದ್ದಂಗೆ ನಮ್ಮ ಗಣೇಶ್ ಅವರು, ಯಾರಪ್ಪ ಕಾಮಿಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಮತ್ತು ನಮ್ಮ ದೊಡ್ಡಯ್ಯ ಅವರು, ಇನ್ನೊಂದಷ್ಟು ಜನ ಕಲಾವಿದರು ಒಟ್ಟಾರದಲ್ಲಿ ನಿಂತಿದ್ರು. ಎಲ್ಲರನ್ನೂ ನೋಡ್ತಿದ್ದೀನಿ, ನನಗೂ ಯಾಕೋ ಸ್ವಲ್ಪ ವೈಬ್ರೇಷನ್ನು. ಸರಿ ಆಯಿತು. ಏನಮ್ಮ ನಿನ್ನ ಹೆಸರು ಅಂದರು ಡೈರೆಕ್ಟ್ರು. ಅವರು ಮೊನ್ನೆ ನಾನು ಇಂಟರ್ವ್ಯೂ ಮಾಡಿದ್ದು ಮರೆತೇ ಹೋಗ್ಬಿಟ್ಟಿದ್ದಾರೆ. ಸಿವಿ ಎಲ್ಲಿದೆಯಪ್ಪ ಬಂದರು ಅವರು. ಸರ್ ಅದೇ ಹೊಸ ಆರ್ಟಿಸ್ಟ್ ಕೇಳಿದ್ರಲ್ಲ ಇವರು, ಮಾಡ್ತೀನಮ್ಮ. ಹಾಂ ಸರ್ ಮಾಡ್ತೀನಿ. ಸರಿ ಹೋಗಿ ಸೀರೆಗಳು ತಂದೆಯಾ? ಬೇಡ ಬೇಡ, ಇವರೆಲ್ಲ ಸೀರೆ ಉಟ್ಟಿದ್ದಾರೆ, ನಿನ್ನ ಚುಡಿದಾರ ಹಾಕೊಂಡು ಬಾ. ಓಕೆ ಸರ್ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದೆ. ಬರ್ತಿದ್ದಂಗೆ ಫಸ್ಟು ಶಾರ್ಟೇ ಜಗಳ ಮಾಡೋ ಸೀನು. ಕೊಳೆ ಹತ್ರ ನೀರು ಹಿಡಿತಿರ್ತಾರೆ, ಒಟ್ಟಾರದಲ್ಲಿ ಒಂದಷ್ಟು ಜನ ಹೆಂಗಸರುಗಳೆಲ್ಲ ಸೇರಿಕೊಂಡು ಫೈಟ್ ಮಾಡೋ ಅಂಥ ಸೀನು. ನನಗೆ ಡೈರೆಕ್ಟ್ರು ಮೊನ್ನೆ ಅವಮಾನ ಮಾಡಿದ್ದು ಅದು ಮನಸ್ಸಲ್ಲಿತ್ತು. ಅಯ್ಯೋನ್ಗೆ ಹೆಂಗಾರ ಮಾಡಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗದು ಮನಸ್ಸಲ್ಲಿತ್ತು. ಸರಿ ಏನು ಮಾಡಿದೆ, ಒಂದೇ ಶಾರ್ಟ್ಗೆ ಓಕೆ ಮಾಡಿಬಿಟ್ಟೆ. ಅದು ಏನು ನೀವು ನಂಬಲ್ಲ, ಒಂದು ಪೇಜ್ ಡೈಲಾಗು ಸಿನಿಮಾದಲ್ಲೆಲ್ಲ ಕಟ್ ಶಾರ್ಟ್ ತಗೋತಾರೆ, ಹೆಂಗೋ ಆ್ಯಕ್ಟ್ ಮಾಡ್ಬೋದು. ಒಂದು ಪೇಜ್ ಡೈಲಾಗ್ನ ಆ ಒಂದು ಚಾಲೆಂಜ್ಗಾದರೂ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಆ ಹುಮ್ಮಸ್ಸಿತ್ತು ನನಗೆ. ಅವ್ರು ನಂಗೆ ಇನ್ಸಲ್ಟ್ ಮಾಡಿದರು, ಅದಕ್ಕೋಸ್ಕರ ಏನು ಮಾಡಿದೆ, ಫುಲ್ ಶಾರ್ಟ್ ಓಕೆ ಆಯಿತು. ಅವ್ರಿಗೆ ಆ್ಯಕ್ಚುಲಿ ನನ್ನ ಹೆಸರು ಹೇಳ್ತಾನೆ ಇದ್ದೀನಿ, ಮರ್ತೋಗ್ತಿದ್ದಾರೆ. ಏನಮ್ಮ ನಿನ್ನ ಹೆಸರು? ಸರ್ ಕಮಲ. ಹೌದಾ, ಈ ಶಾರ್ಟ್ ಮುಗಿದ್ಮೇಲೆ ಅವ್ರು ನನ್ನ ಹೆಸರು ಜ್ಞಾಪಕ ಇಟ್ಕೊಂಡ್ರು. ಏನಮ್ಮ ನಿನ್ನ ಹೆಸರು? ಹಾಂ ಕಮಲ. ರೀ ಸ್ಕ್ರಿಪ್ಟ್ ರೈಟ್ರಿಗೆ ಫೋನ್ ಮಾಡಿ ಹೇಳ್ರಿ, ನಾನು ಕಮಲ ಅಂತ ಒಂದು ಹುಡುಗಿ ಬಂದಿದೆ, ಆ ಹುಡುಗಿಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಹೇಳಿ ಅಂದರು. ಹಾಂ ಸರ್ ಆಯಿತು. ನೆಕ್ಸ್ಟ್ ಅಲ್ಲಿಂದ ತಿಂಗಳಲ್ಲಿ 22 ದಿನ ನಾನು ಒಟ್ಟಾರದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಆ 22 ದಿನದಲ್ಲಿ ಪ್ರತಿ ವಾರ ಉದಯವಾಣಿ ಪೇಪರಲ್ಲಿ ನನ್ನ ಫೋಟೋ ಬರ್ತಿತ್ತು. ನನ್ನ ಫೋಟೋ ಅಂತಂದರೆ ನಮ್ಮ ಒಟ್ಟಾರದ್ದು ಸೀರಿಯಲ್ದು ಎಲ್ಲರೂ ಇರೋವಂಥದ್ದು ಮೇನ್ ನಾನು ಇರ್ತಿದ್ದೆ ಆ ಫೋಟೋಗಳಲ್ಲಿ, ಶುಕ್ರವಾರದ ಪೇಪರಲ್ಲಿ. ಈ ಥರ ನನ್ನ ಜರ್ನಿ ಸೀರಿಯಲಲ್ಲಿ ಶುರು ಆಯಿತು. ಸೊ ಅದಾದಮೇಲೆ ಕಂಪಲ್ಸರಿ ಉದಯ ಟಿ ವಿನಲ್ಲಿ ಉದಯ ಟಿ ವಿ ಮನೆ ಮಗಳು ಕಮಲ ಈ ಥರ ಹೆಸರು ಬಂತು ನನಗೆ. ಕಂಟಿನ್ಯೂಸ್ ಮಾಂಗಲ್ಯ ಮಾಡ್ತಿದ್ದೆ, ಚಿಕ್ಕಮ್ಮ ಮಾಡ್ತಿದ್ದೆ, ಕದನ ಮಾಡ್ತಿದ್ದೆ. ಅಂದರೆ ಒಂದು 7:30 ಗಂಟೆ ಶುರು ಆದರೆ ರಾತ್ರಿ 10 ಗಂಟೆ ತನಕನೂ ನನ್ನ ಮುಖನೇ ನೋಡ್ತಿದ್ರು ಜನ, ಆದರೂ ಯಾರಿಗೂ ಬೇಜಾರಾಗಿಲ್ಲ. ಸೊ ಹೀಗೆ ನನ್ನ ಸೀರಿಯಲ್ ಕೆರಿಯರು ಹಿಂಗೆ ನಡ್ಕೊಂಡು ಬಂದು ಇವತ್ತಿಗೆ 22 ವರ್ಷ ಆಯಿತು. ನನ್ನ ಸಿನಿಮಾ ಇಂಡಸ್ಟ್ರಿ ಬಂದು ಸೀರಿಯಲ್ ಇಂಡಸ್ಟ್ರಿ ಬಂದು 22 ವರ್ಷ ಆಯಿತು. ಈಗ ಇನ್ನೂ ನಡೀತಾ ಇದೆ, ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ಆ ಹಂಬಲ ಹೋಗಿಲ್ಲ, ಆಸೆ ಹೋಗಿಲ್ಲ. ಈ ಸೀರಿಯಲ್ ಗ್ಯಾಪಲ್ಲೇ ಮತ್ತೆ ನನಗೆ ಸಿನಿಮಾಯಿಂದ ಅವಕಾಶ ಬಂತು. 2007 or 2008 ಅನ್ಕೋತೀನಿ. ಆವಾಗ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಅಂತ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಅಲ್ಲೂ ಹಂಗೆ ಅಚಾನಕ್ಕಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೀವಿ, ಬೆಳಗ್ಗೆ ಫೋನ್ ಮಾಡ್ತಿದ್ದಾರೆ ಮ್ಯಾನೇಜರು, ಯಾರು ರಾಕ್ಲೇನ್ ಅವರ ವೆಂಕಟೇಶ್ ಅವರ ಬಾಮ ಇದ ಪ್ರತಾಪ್ ಅಂತ, ಅವ್ರು ಫೋನ್ ಮಾಡಿದ್ರು. ಎಲ್ಲಿದೆ ಮಾ ಕಮಲ? ಸರ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ಯಾಮಿಲಿ ಎಲ್ಲ. ಓ ಹೌದಾ, ಎಷ್ಟೊತ್ತಿಗೆ ಬರ್ತೀಯಾ? ಇಲ್ಲ ಸರ್ 2 ದಿನ ಟ್ರಿಪ್ಪು, ಬರೋಕ್ಕಾಗಲ್ಲ. ಹೌದಾ, ಇಲ್ಲವಲ್ಲ ಅರ್ಜೆಂಟ್ ಒಂದು ಸಿನಿಮಾಗೆ ಸೆಕೆಂಡ್ ಹೀರೋಯಿನ್ ಲೀಡು, ಬರ್ಬೇಕು ನೀನು. ಹೌದಾ, ಏನು ಮಾಡೋದು, ನಮ್ಮಮ್ಮ ಹತ್ರ ಎಲ್ಲ ಮಾತಾಡಿದೆ. ಇಲ್ಲಮ್ಮ ಒಳ್ಳೆ ಅವಕಾಶ ಬಂದಿದೆ, ನಾವು ದೇವಸ್ಥಾನಕ್ಕೆ ಇನ್ನೂ ಒಂದು ದಿನ ಹೋಗ್ಬೋದು, ಇವತ್ತು ಹೊರಟ್ಬಿಡೋಣ ನೈಟು ಅಂಥೇಳಿ ಅಲ್ಲಿಂದ ಜರ್ನಿ ಮಾಡಿಕೊಂಡು ಮತ್ತೆ ಬೆಂಗಳೂರು ಬಂದು ಶೂಟಿಂಗು. ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಅಂತ ಸಿನಿಮಾ, ಆ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಲೀಡು, ಅದು ಸಾಯಿ ಕುಮಾರ್ ಅವ್ರ ಜೊತೆ. ಸಾಯಿ ಕುಮಾರು, ವಿನಯ್ ಪ್ರಸಾದ್ ಅವರು ದೊಡ್ಡ ದೊಡ್ಡ ಕಲಾವಿದರು ಅದರಲ್ಲೂ ಕೂಡ, ಅಂಥವ್ರ ಮಧ್ಯೆ ನಾನು ಒಬ್ಬಳು ಪಾತ್ರ ಮಾಡಿಕೊಂಡು ಅಲ್ಲಿ ಜಯಿಸ್ಕೊಂಡು ಬಂದ್ವಿ. ಅಂದರೆ ನನ್ನ ಟೈಮ್ ಚೆನ್ನಾಗಿಲ್ವೋ ಏನೋ, ಸಿನಿಮಾ ಕ್ಲಿಕ್ ಆಗಲಿಲ್ಲ. ಅದು ದುರ್ಗಾ ಶೆಟ್ಟಿನೂ ಮಾಡಿದರು ಆ ಸಿನಿಮಾದಲ್ಲಿ. ಸೊ ಯಾವುದೋ ಒಂದು ಸಿನಿಮಾ ಕ್ಲಿಕ್ ಆಗಿದ್ರೆ ನಾನು ದೊಡ್ಡ ಸ್ಟಾರ್ ಆಗ್ತಿದ್ದೆ. ಸಿನಿಮಾ ಕ್ಲಿಕ್ ಆಗಲಿಲ್ಲ, ಒಂದು ಅವರೇಜ್ ಅರೌಂಡ್. ಏನಂತಂದರೆ ಅವರು ರಿಲೀಸ್ ಮಾಡೋಕ್ಕೂ ಲೇಟ್ ಮಾಡಿದ್ರು, ಸರಿ ಪಬ್ಲಿಸಿಟಿ ಮಾಡಲಿಲ್ಲ, ಆಮೇಲೆ ಫಸ್ಟ್ ಆಫ್ ಆಲ್ ದುಡ್ಡೇ ಕೊಡಲಿಲ್ಲ. ದುಡ್ಡು ಕೊಟ್ಟಿದ್ರೆ ಡಬ್ಬಿಂಗ್ ಆದರೂ ಕರೆಕ್ಟಾಗಿ ಮಾಡ್ತಿದ್ದೆ, ದುಡ್ಡೇ ಕೊಟ್ಟಿಲ್ಲ. ಈ ಥರ ಎಷ್ಟೋ ಸಿನಿಮಾಗಳಲ್ಲಿ ನಮ್ಮ ಕತೆ ಆಗಿದೆ ಬಿಡಿ. ಇದಾದಮೇಲೆ ಏಕದಂತ ಅಂತು ವಿಷ್ಣುವರ್ಧನ್ ಅವ್ರ ಜೊತೆ, ಅದು ಹೇಳಬೇಕು ಅಂದರೆ ಅಯ್ಯೋ ಅಯ್ಯೋ ತುಂಬ ತುಂಬ ದೊಡ್ಡ ವಿಷಯ ಅದನ್ನು ಹೇಳೋಕ್ಕೋದ್ರೆ. ಒಂದು 40 ದಿನ ವಿಷ್ಣು ಸರ್ ಜೊತೆ, ಅವರು ಪ್ರೇಮ ಇರ್ಬೋದು, ರಮೇಶ್ ಅರವಿಂದ್ ಇರ್ಬೋದು, ಜನಾರ್ದನ್ ಅವ್ರು ಇರ್ಬೋದು,
ದಯಾನಂದ್ ಅಂಕಲ್ ಇರ್ಬೋದು, ಎಷ್ಟು ದೊಡ್ಡ ದೊಡ್ಡ ಕಲಾವಿದರು ಅಂದರೆ ಅವ್ರ ಜೊತೆಗೆ 22 ದಿನ 25 ದಿನ ಮೈಸೂರಲ್ಲಿ ಕೆಲಸ ಮಾಡಿದ್ವಿ, ಮಹಾರಾಷ್ಟ್ರದಲ್ಲಿ ಒಂದು 15 ದಿನ ಕೆಲಸ ಮಾಡಿದ್ವಿ. ಎದ್ರೆ ಬೆಳಗ್ಗೆ ಎದ್ರೆ ಎಲ್ಲ ಒಂಥರ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತೀವಲ್ಲ ಆ ಥರ ಎಲ್ಲ ಅದೇ ಡ್ರೆಸ್ಸು, ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಬಸ್ಸಲ್ಲಿ ಕುತ್ಕೊಂಡ್ಬಿಡ್ಬೇಕು, ವಿಷ್ಣು ಸರ್ ಬರ್ತಾರೆ ಎಲ್ಲರ ಹತ್ರ ಮಾತಾಡ್ತಾರೆ. ತುಂಬ ಚೆನ್ನಾಗಿತ್ತು. ನನ್ನ ಲೈಫಲ್ಲಿ ಇನ್ನೊಂದು ಸಿನಿಮಾ ಅಂತ ಆ ಥರ ಬರೋಕ್ಕೆ ಸಾಧ್ಯ ಇಲ್ಲ, ಬರೋದೂ ಇಲ್ಲ. ಅಷ್ಟು ಒಳ್ಳೆ ಒಂದು ಜರ್ನಿ ಮತ್ತು ಮರೆಯೋಕ್ಕಾಗದೇ ಇರೋ ಅಂಥ ಒಂದು ಕ್ಷಣಗಳು ಆ ಸಿನಿಮಾದಲ್ಲಿ ಕಳೆದೆ. ಒಳ್ಳೆ ಆಮೇಲೆ ಸಚಿನ್ ಅಂತ ದೊಡ್ಡ ಡೈರೆಕ್ಟ್ರು ಅವ್ರು, ಬಾಂಬೆ ಅವರು, ನಿಮಗೂ ಗೊತ್ತಿರುತ್ತೆ. ಸೊ ಅವ್ರ ಡೈರೆಕ್ಷನಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದ್ವಿ. ಮೇಯ್ನ್ ಏನಂದರೆ ವಿಷ್ಣು ಸರ್ ಜೊತೆ ಇದ್ರಲ್ಲ, ನಮಗದು ಖುಷಿ. ಹೀಗೆ ನನ್ನ ಒಂದು ಕೆರಿಯರಲ್ಲಿ ತುಂಬ ಸಿನಿಮಾಗಳು ತುಂಬ ಸೀರಿಯಲ್ ಮಾಡ್ಕೊಂಡು ಬಂದ್ವಿ. ಏನಂತಂದರೆ ಕ್ಲಿಕ್ ಆಗೋವಂಥದ್ದು ಯಾವುದು ಬರಲಿಲ್ಲ, ಆದ್ದರಿಂದ ನಾನು ಇನ್ನೂ ಇಲ್ಲೇ ಇದ್ದೀನಿ ಸೀರಿಯಲಲ್ಲೇ. ಏಕದಂತ ಸಿನಿಮಾದ ಅನುಭವ ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಹೇಳಿದ್ನಲ್ಲ, ವಿಷ್ಣು ಸರ್ ಜೊತೆ ಮತ್ತು ಪ್ರೇಮ, ರಮೇಶ್ ಅರವಿಂದು, ಸಚಿನ್ ಸರು ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ಪಾತ್ರ ತುಂಬ ಒಳ್ಳೆ ಪಾತ್ರ, ಎಲ್ಲ ಇವರು ಗುರುಕಿರಣ್ ಇದ್ದರು, ಅವ್ರದ್ದೇ ಮ್ಯೂಸಿಕ್ ಇತ್ತು, ಸಾಂಗ್ ಎಲ್ಲ ಕ್ಲಿಕ್ ಆಯಿತು, ಸಿನಿಮಾನೂ ಕ್ಲಿಕ್ ಆಯಿತು, ತುಂಬ ಚೆನ್ನಾಗಿತ್ತು. ಆಮೇಲೆ ಏಪ್ರಿಲ್ 1 ನಾವು ಮಹಾರಾಷ್ಟ್ರದಲ್ಲಿದ್ವಿ. ಅವತ್ತು ವಿಷ್ಣು ಸರ್ಗೊಂದು ಫೋನ್ ಬಂತು, ನಿಮಗೆ ಮೊಮ್ಮಗು ಆಗಿದೆ ಅಂತ. ಅವತ್ತು ಎಷ್ಟು ಅವ್ರು ಖುಷಿಯಾಗಿ ನಮ್ಮ ಜೊತೆಲ್ಲ ಎಷ್ಟು ಕುಣಿದಾಡ್ಬಿಟ್ರು ಅಂದರೆ ಒಂದು ಸಣ್ಣ ಮಗು ಥರ ಕುಣಿದಾಡ್ಬಿಟ್ರು. ಆಮೇಲೆ ಏನು ಮಾಡಿದ್ರು, ಆ್ಯಕ್ಚುಲಿ ನಾವಿದ್ದಿದ್ದ ಜಾಗಕ್ಕೂ ಏನಾದರೂ ತರಿಸ್ಕೋಬೇಕು ಅಂತಂದರೆ ಒಂದು 3-4 ಇದಕ್ಕೆ ಬರಬೇಕಾಗಿತ್ತು, ಸೊಲ್ಲಾಪುರಕ್ಕೆ ಬರಬೇಕಾಗಿತ್ತು. ಸೊಲ್ಲಾಪುರಕ್ಕೆ ಬಂದು ಏನೇ ಐಟಮ್ ಪರ್ಚೇಸ್ ಮಾಡಬೇಕಾದ್ರೂ ಅಲ್ಲಿಂದ ನಾವಿರೋ ಜಾಗಕ್ಕೆ ತೊಗೊಬರ್ಬೇಕಾಗಿತ್ತು. ಡೈರೆಕ್ಟ್ರನ್ನ ಕರೆದೇ ಬೇಗ ಪ್ಯಾಕಪ್ ಮಾಡಿ ಸಾಯಂಕಾಲ ನಾನು ಪಾರ್ಟಿ ಕೊಡ್ತಿದ್ದೀನಿ ಎಲ್ಲರಿಗೂ, ಇಡೀ ಸೆಟ್ಟಿಗೆ ಪಾರ್ಟಿ ಕೊಡ್ತೀನಿ ಅಂತೇಳಿ ಸೊಲ್ಲಾಪುರಕ್ಕೆ ಹೋಗಿ ನಮ್ಮ ಪ್ರೊಡಕ್ಷನ್ ಅವರು ಎಲ್ಲ ಐಟಮ್ ತೊಗೊಂಡು ಬಂದು ಬೀಚಲ್ಲಿ ಕುತ್ಕೊಂಡು ಅಪ್ಪ ಈ ಪ್ರೇಮದಿಂದ ಹಿಡಿದು ನಾವೆಲ್ಲ ಡ್ಯಾನ್ಸ್ ಮಾಡಿ, ವಿಷ್ಣು ಸರ್ನೂ ಬಿಡಲಿಲ್ಲ, ಅವ್ರನ್ನೂ ಎಳ್ಕೊಂಡು ಬಂದು ಕೂರಿಸ್ಕೊಂಡು ಡ್ಯಾನ್ಸ್ ಮಾಡಿಸಿ ಚೆನ್ನಾಗಿ ಪಾರ್ಟಿನ ಎಂಜಾಯ್ ಮಾಡಿ. ಇವತ್ತು ಏಪ್ರಿಲ್ 1 ಏನಾದರೂ ಬಂತು ಅಂದರೆ ನಾನು ಖಂಡಿತ ಈ ದಿನಾನ ನೆನೆಸ್ಕೋತೀನಿ, ತುಂಬ ನೆನೆಸ್ಕೋತೀನಿ, ಸಕ್ಕತ್ತು ಎಂಜಾಯ್ ಮಾಡಿದ್ವಿ. ಏಕದಂಥದ್ದು ಇನ್ನೊಂದು ವಿಷಯ ಮರ್ತಿದೆ, ಆ ಸಿನಿಮಾ ಶುರುವಾಗೋಕ್ಕಿಂತ ಮುಂಚೆ ಒಂದಷ್ಟು ಜನ ಆರ್ಟಿಸ್ಟ್ಗಳನ್ನ ವರ್ಕ್ಶಾಪ್ ಬನ್ನಿ ಅಂತ ಕರೆದಿದ್ರು. ನನಗೆ ಹೊಸ್ತು, ಅಯ್ಯೋ ವರ್ಕ್ಶಾಪಾ, ಹಂಗಂದ್ರೆ ಏನು ಅಂತ ನಾನು ಕೇಳಿದೆ. ಅದಕ್ಕೆ ಅಯ್ಯೋ ಅದು ಗೊತ್ತಿಲ್ವಾ, ಈಗ ನಾಟಕಗಳೆಲ್ಲ ನಾವು ಮಾಡೋಕ್ಕಿಂತ ಮುಂಚೆ ವರ್ಕ್ಶಾಪ್ ಅಂತ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ ಥರ ಸಿನಿಮಾಗೆ ಫಸ್ಟೇ ಪ್ರಾಕ್ಟೀಸ್ ಮಾಡಿಸ್ತಾರೆ. ಯಾಕೆ ಅಂತಂದರೆ ಔಟ್ಡೋರ್ ಹೋದ್ಮೇಲೆ ಅಲ್ಲಿ ಯಾವುದೇ ಆರ್ಟಿಸ್ಟಿಂದ ಪ್ರಾಬ್ಲಮ್ ಆಗಬಾರ್ದು. ಯಾಕೆಂತಂದರೆ ಒಂದೊಂದು ಆರ್ಟಿಸ್ಟ್ ಡೇಟ್ಗಳನ್ನ 40 ದಿನ 35 ದಿನ ಡೇಟ್ ತೊಗೋಬೇಕು ಅಂದಾಗ, ಸೊ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಆ್ಯಕ್ಟಿಂಗ್ ಬಂದಿಲ್ಲ ಅಂತಂದರೆ ಏನು ಮಾಡೋದು ಅಂತ ಹೇಳಿ ಇದನ್ನು ಮುಂಚೆಲ್ಲ ಈ ಥರ ಪ್ರೊಸೆಸ್ ಮಾಡ್ತಿದ್ರಂತೆ, ನಂಗೆ ಗೊತ್ತಿರಲಿಲ್ಲ. ಆಮೇಲೆ ವರ್ಕ್ಶಾಪ್ ಬನ್ನಿ ಅಂತಂದ್ರೆ ಸರಿ ಆಯಿತು, ಕಂಠೀರವ ಸ್ಟೇಡಿಯಂಗೆ ಎಲ್ಲರೂ ಬಂದ್ಬಿಡಿ ಅಂತ. ಅವತ್ತು ಅದಕ್ಕೆ ಹಿಂದಿನ ದಿನ ತಾನೇ ಪ್ರೇಮ ಅವ್ರದ್ದು ಎಂಗೇಜ್ಮೆಂಟ್ ಆಗಿತ್ತು, ಅವರು ಕೂಡ ನೈಟು ಮಧ್ಯರಾತ್ರಿ 2-3 ಗಂಟೆ ಆಗಿತ್ತಂತೆ ಫಂಕ್ಷನ್ ಎಲ್ಲ ಮುಗಿಯೋತ್ತಿಗೆ. ಅವರು ಸಮೇತ 7 ಗಂಟೆಗೆ ಆನ್ ದ ಸ್ಪಾಟ್ ಕಂಠೀರವ ಸ್ಟೇಡಿಯಮಲ್ಲಿ ಇದ್ದಾರೆ ಎಲ್ಲ ಕಲಾವಿದರು ಕೂಡ. ಅಷ್ಟು ಯಾಕೆಂತಂದರೆ ಅವ್ರು ಸಚಿನ್ ಅವರು ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲರಿಗೂ ಹೇಳಿದರು, ಇಲ್ಲ ನಾನು ನಮ್ಮ ಶೂಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಎಲ್ಲರೂ ಆಡಿಷನ್ಗೆ ಬರಲೇಬೇಕು, ಎಲ್ಲರೂ ವರ್ಕ್ಶಾಪ್ ಮಾಡಲೇಬೇಕು ಅಂತ. ಓ ಹೌದಾ, ಸರಿ ಅಂತೇಳಿ ಅವತ್ತು ನಮ್ಮ ರಿಲೇಟಿವ್ದು ನನ್ನ ಕಸಿನು, ಅವ್ರದ್ದು ಎಂಗೇಜ್ಮೆಂಟು ಇತ್ತು. ಸೊ ನಾನೇನು ಮಾಡಿದೆ, ನನಗೆ ಎಂಗೇಜ್ಮೆಂಟ್ ಎಲ್ಲ ಮುಖ್ಯ ಅಲ್ಲ, ನನ್ನ ಕೆಲಸನೇ ನನಗೆ ಮುಖ್ಯ ಅಂಥೇಳಿ ಹೊರಟೋದೆ. ಆಮೇಲೆ ಅವರೆಲ್ಲ ರಿಲೇಟಿವ್ ಎಲ್ಲ ಜಗಳ ಮಾಡಿದ್ರು, ಬೈದರು, ಅನ್ಸ್ಕೊಂಡೆ ನಮಗಿಂತ ನಿಮ್ಮ ಕೆಲಸನೇ ಮುಖ್ಯನಾ, ದುಡ್ಡೇ ಇಂಪಾರ್ಟೆಂಟಾ, ಈ ಥರ ಎಲ್ಲ ಮಾತಾಡ್ತಾರೆ. ಅದೆಲ್ಲ ಬಿಡಿ, ನಾವು ಹೆಸರು ಮಾಡಬೇಕು, ನಮ್ಮ ಕೆಲಸದಲ್ಲಿ ನಾವು ಮುಂದುವರಿಬೇಕು ಅಂತಂದಾಗ ಇಂಥವೆಲ್ಲ ಸಹಿಸ್ಕೋಬೇಕಾಗತ್ತೆ. ಸೊ ಆಮೇಲೆ ಸ್ಟೇಡಿಯಮ್ಗೆ ಹೋದ್ವಿ, ಅಲ್ಲಿ ಹೋದರೆ ಒಂಥರ ಹೊಸ ಥರ ವಾತಾವರಣ. ಆಮೇಲೆ ಬನ್ನಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ, ನೀವು ಇಲ್ಲಿ ಕುತ್ಕೊಳ್ಳಿ, ನೀವು ಇಲ್ಲಿ ಕುತ್ಕೊಳ್ಳಿ ಅಂತ. ಅಂದರೆ ಬಸ್ ಯಾವ ಥರ ಇರುತ್ತೆ ಅದೇ ಥರ ಚೇರ್ನ ಸಿಸ್ಟಮ್ ಮಾಡಿದ್ರಲ್ಲಿ. ಈವನ್ ವಿಷ್ಣು ಸರ್ ಸಮೇತ ಆಡಿಷನ್ ಬಂದಿದ್ದು ಅಂದರೆ ವರ್ಕ್ಶಾಪಿಗೆ ಬಂದಿದ್ದರು, ಬಂದು ಎಲ್ಲರೂ ಕುತ್ಕೊಂಡು ನಿನ್ನ ಡೈಲಾಗ್ ಇದ್ದು ಅವ್ರು ವಿಷ್ಣು ಸರ್ ಬಂದ ತಕ್ಷಣ ಎದ್ದು ನಿಂತ್ಕೊಂಡ್ರೆ ನಾವು ಡೈಲಾಗ್ ಹೇಳಬೇಕು, ಅವ್ರ ಡೈಲಾಗ್ ಏನಿದೆ ನಮ್ಮ ಹತ್ರ. ಈ ಥರ ಕಂಟಿನ್ಯೂಸು 2 ಡೇಸ್ ವರ್ಕ್ಶಾಪ್ ಮಾಡಿದ್ವಿ ನಾವು, ಮಾಡಿ ಅಲ್ಲೇ ನಮಗೆಲ್ಲ ಕಾಸ್ಟ್ಯೂಮ್ ತರಿಸ್ಬಿಟ್ಟು ಇದು ನಿಮ್ಮ ಕಾಸ್ಟ್ಯೂಮು, ಇದು ನಿಮ್ಮದು ಜುವೆಲ್ಸು, ನೀವು ಈ ಥರ ರೆಡಿ ಆಗಬೇಕು, ಎಲ್ಲ ಅಲ್ಲೇ ಪಕ್ಕಾ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋದ್ರು ಆ ಸಿನಿಮಾಗೆ. ಅದಾದಮೇಲೆ ನಾನು ನಿಮ್ಮ ಮುಂಚೆನೇ ಹೇಳಿದೆ, ಆ ಸಿನಿಮಾ ಆದಮೇಲೆ ನನಗೆ ಆ ಥರದ್ದೊಂದು ಪ್ಲ್ಯಾನಿಂಗ್ ಮಾಡಿ ಮಾಡೋ ಅಂಥ ಸಿನಿಮಾನೇ ನಾನು ನೋಡಲಿಲ್ಲ.
ಯಾಕೆ ಅಂತಂದ್ರೆ ನನಗೆ ಗೊತ್ತೇ ಇಲ್ಲ ಆ ಸಿನಿಮಾ ಅಂದ್ರೆ ಹಿಂಗೂ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಏಕದಂತ ಸಿನಿಮಾ ಎಷ್ಟೋ ಸಿನಿಮಾಗಳಲ್ಲಿ ನಿನ್ನ ಡೈಲಾಗ್ ಹೇಳಬೇಡಮ್ಮ ನಿನ್ನ ಲಿಪ್ ಆಡ್ಸು ಸಾಕು ಆ ತರನ್ನು ಹೇಳೋಂತ ಸಿನಿಮಾ ನೋಡಿದ್ದೆ ಆದ್ರೆ ಒಬ್ಬ ಹಿಂದಿ ಡೈರೆಕ್ಟರ್ ಅವರು ಕನ್ನಡ ಗೊತ್ತಿಲ್ಲ ಅವರಿಗೆ ಆದರೂ ಕೂಡ ನಮ್ಮ ಲಿಪ್ ಮೂಮೆಂಟ್ ಇಲ್ಲ ನೀವು ಡೌಟ್ ಅಲ್ಲಿ ಹೇಳ್ತಿದ್ರಾ ಡೈಲಾಗ್ನ ಆ ಕನ್ನಡ ಡೈಲಾಗ್ ಹೇಳ್ತಿದ್ರೇನೆ ಅವರು ನೀವು ಡೌಟಲ್ಲಿ ಹೇಳ್ತಿದ್ದೀರಾ ಅಂಥೇಳಿ ಅಷ್ಟು ಪರ್ಫೆಕ್ಷನ್ ಕೇಳ್ತಿದ್ರು ಡೈಲಾಗ್ಗಳಲ್ಲಿ ಆ ಥರ ಮಾಡಿದ್ದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಾಯಿತು ಅಂತ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ನಾನು ಆ್ಯಕ್ಟ್ ಮಾಡಿದೆ ಅಂತ ಹೇಳ್ಕೊಳ್ಳೋಕ್ಕೂ ಇವತ್ತೊಂದು ನೆನಪಿದೆ ನನಗೆ ಅವ್ರು ದುಡ್ಡು ಕೊಟ್ಟರು ಅದು ಖರ್ಚಾಗೋಯ್ತು ಆದರೆ ಆ ನೆನಪುಗಳು ನಮ್ಮಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಮತ್ತೆ ಮತ್ತೆ ಬರ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ನೀವು ನನಗೆ ಫ್ರೆಂಡ್ ಥರ ನೀವೆಲ್ಲರೂ ನನಗೆ ಬೇಕು ಸನ್ವೇ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ನೋಡಿ ಇದರಲ್ಲಿ ಎಲ್ಲ ಸಿನಿಮಾ ದೊಡ್ಡ ದೊಡ್ಡ ಕಲಾವಿದರುಗಳು ಬರ್ತಾರೆ ಎಲ್ಲರೂ ಅವರವರ ಭಾವನೆಗಳನ್ನ ಹಂಚ್ಕೋತಾರೆ ಅವರ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೋತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮೆಲ್ಲರಿಗೂ ನೀವು ಸಪೋರ್ಟ್ ಮಾಡಬೇಕು ಶಿವಸೂರ್ಯ ಅವ್ರಿಗೂ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ